ನೋಡಿ, ಭಾರತ ದೇಶಕ್ಕೆ ನಾವು ಯಾರು ವಿರೋಧ ಮಾಡೋದಿಲ್ಲ. ಭಾರತ ದೇಶವನ್ನ ಸ್ವತಂತ್ರ ತಂದು ಕೊಡಿಸ್ಲಿಕ್ಕೆನೆ ಅಂತವರು ಕಾಂಗ್ರೆಸ್ ಪಕ್ಷದವ್ರನ್ನೇ ಪಕ್ಷ ಕಟ್ಟಿ ಕಾಂಗ್ರೆಸ್ ಅಂತ ಹೆಸರಿಟ್ಟು ಭಾರತ ದೇಶಕ್ಕೆ ತಮ್ಮ ಜೀವನವನ್ನ ಬಲಿ ಕೊಟ್ಟು ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಹೌದಾ? ಅಲ್ಲ, ಇಂಡಿಯಾ ಅನ್ನುವಂತ ಒಂದು ಹೆಸರನ್ನ ಏನು ಅಪೋಸಿಷನ್ ಪಾರ್ಟಿಗಳು ಇಟ್ಕೊಂಡ್ರು. ಸೊ ಅಲ್ಲಿಗೇನೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ರಿ. ಇಷ್ಟು ಬೇಗನೆ ಹೆದರಿಕೆ ಇಲ್ಲ ಅಂತ ಇಟ್ಕೊಳ್ಳಿ. ಬಹಳ ದೊಡ್ಡ ನಾಯಕತ್ವ ಮೋದಿಜಿಯವ್ರದ್ದು. ಅವರ ಹೆಸರು ಕೂಡ ನಾವು ತಗೊಳ್ಬಾರ್ದು. ಬಹಳ ದೊಡ್ಡ ನಾಯಕತ್ವ ಅಂತ ಇಟ್ಕೊಳ್ಳಿ. ಇಷ್ಟಕ್ಕೇನೆ ಹೆದರಿ ಬಿಟ್ರೆ ಹೇಗೆ? ಬೇಡ ಅಲ್ಲ, ಸರಿ ಅಲ್ವಲ್ಲ? ಏನೇನು ಚೇಂಜ್ ಮಾಡ್ತಾರೆ, ಏನೇನು ಚೇಂಜ್ ಮಾಡ್ತಾರೆ ಹೇಳಿ ನೋಡೋಣ. ಹಾಗಾದರೆ ನಿಮ್ಮ ಹತ್ರ 10 ರೂಪಾಯಿ ಇದೆಯಾ? 10 ರೂಪಾಯಿ ಇದೆಯಾ? 1000 ಇದೆಯಾ? ನಿಮ್ಮ ಹತ್ರ 10 ರೂಪಾಯಿ 500 ರೂಪಾಯಿ ಇದೆಯಾ? ಅದ್ರ ಮೇಲೆ ಏನಂತ ಬರ್ದಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ದಿದೆ. ಅದೇ ಮೇಡಮ್, ಈಗ ಅದನ್ನು ಚೇಂಜ್ ಮಾಡ್ಬಿಡ್ತೀರಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದನ್ನ ಚೇಂಜ್ ಮಾಡ್ಬಿಡ್ತೀರಾ? ನಾವು ಹಾಗಾದ್ರೆ ಭಾರತ್ ಜೋಡೋ ಅನ್ನೋ ಯಾತ್ರೆ ಮಾಡ್ತಾರೆ. ಆದ್ರೆ ಭಾರತ ಅನ್ನೋ ಹೆಸರಿಗೆ ಯಾರು ವಿರೋಧ ಅಂತ ಬಿಡಪ್ಪ, ನಾ ಎಲ್ಲಿ ಭಾರತ ದೇಶಕ್ಕೆ ವಿರೋಧ ಮಾಡ್ತೀವಿ? ಯಾರು ಭಾರತ ನ ವಿರೋಧ ಮಾಡ್ತಾ ಇದಾರೆ? ನೀನ್ ಬರೀ ಇಂಥದ ಕ್ವಶನ್ ಕೇಳ್ಬೇಡ ಇನ್ಮೇಲೆ ನನ್ನ. ಭಾರತ ದೇಶ ಇವತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರ ತ್ಯಾಗ ಬಲಿದಾನ ಅದನ್ನ ಮೊದಲ ತಿಳ್ಕೊ. ನೋಡಿ, ಭಾರತ ದೇಶಕ್ಕೆ ನಾವು ಯಾರು ವಿರೋಧ ಮಾಡೋದಿಲ್ಲ. ಭಾರತ ದೇಶವನ್ನ ಸ್ವತಂತ್ರ ತಂದು ಕೊಡಿಸ್ಲಿಕ್ಕೆನೆ ಅಂತವರು ಕಾಂಗ್ರೆಸ್ ಪಕ್ಷದವ್ರನ್ನೇ ಪಕ್ಷ ಕಟ್ಟಿ ಕಾಂಗ್ರೆಸ್ ಅಂತ ಹೆಸರಿಟ್ಟು ಭಾರತ ದೇಶಕ್ಕೆ ತಮ್ಮ ಜೀವನವನ್ನ ಬಲಿ ಕೊಟ್ಟು ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಹೌದಾ? ಅಲ್ಲ, ಇಂಡಿಯಾ ಅನ್ನುವಂಥ ಒಂದು ಹೆಸರನ್ನ ಏನು ಅಪೋಸಿಷನ್ ಪಾರ್ಟಿಗಳು ಇಟ್ಕೊಂಡ್ರು. ಸೊ ಅಲ್ಲಿಗೇನೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ರಿ. ಇಷ್ಟು ಬೇಗನೆ ಹೆದರಿಕೆ ಇಲ್ಲ ಅಂತ ಇಟ್ಕೊಳ್ಳಿ. ಬಹಳ ದೊಡ್ಡ ನಾಯಕತ್ವ ಮೋದಿಜಿಯವ್ರದ್ದು. ಅವರ ಹೆಸರು ಕೂಡ ನಾವು ತಗೊಳ್ಬಾರ್ದು. ಬಹಳ ದೊಡ್ಡ ನಾಯಕತ್ವ ಅಂತ ಇಟ್ಕೊಳ್ಳಿ. ಇಷ್ಟಕ್ಕೇನೆ ಹೆದರಿ ಬಿಟ್ರೆ ಹೇಗೆ? ಬೇಡ ಅಲ್ಲ, ಸರಿ ಅಲ್ವಲ್ಲ? ಏನೇನು ಚೇಂಜ್ ಮಾಡ್ತಾರೆ, ಏನೇನು ಚೇಂಜ್ ಮಾಡ್ತಾರೆ ಹೇಳಿ ನೋಡೋಣ. ಹಾಗಾದರೆ ನಿಮ್ಮ ಹತ್ರ 10 ರೂಪಾಯಿ ಇದೆಯಾ? 10 ರೂಪಾಯಿ ಇದೆಯಾ? 1000 ಇದೆಯಾ? ನಿಮ್ಮ ಹತ್ರ 10 ರೂಪಾಯಿ 500 ರೂಪಾಯಿ ಇದೆಯಾ? ಅದ್ರ ಮೇಲೆ ಏನಂತ ಬರ್ದಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ದಿದೆ. ಅದೇ ಮೇಡಮ್, ಅದನ್ನು ಚೇಂಜ್ ಮಾಡ್ಬಿಡ್ತೀರಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದನ್ನ ಚೇಂಜ್ ಮಾಡ್ಬಿಡ್ತೀರ? ಭಾರತ್ ಜೋಡೋ ಅನ್ನೋ ಯಾತ್ರೆ ಮಾಡ್ತಾರೆ. ಆದ್ರೆ ಭಾರತ್ ಅನ್ನೋ ಹೆಸರಿಗೆ ಯಾರು ವಿರೋಧ ಅಂತ ಬಿಡಪ್ಪ, ನಾ ಎಲ್ಲಿ ಭಾರತ ದೇಶಕ್ಕೆ ವಿರೋಧ ಮಾಡ್ತೀವಿ? ಯಾರು ಭಾರತ ನ ವಿರೋಧ ಮಾಡ್ತಾ ಇದಾರೆ? ನೀನ್ ಬರೀ ಇಂಥದ ಕ್ವಶನ್ ಕೇಳ್ಬೇಡ ಇನ್ಮೇಲೆ ನನ್ನ. ಭಾರತ ದೇಶ ಇವತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರ ತ್ಯಾಗ ಬಲಿದಾನ ಅದನ್ನ ಮೊದಲ ತಿಳ್ಕೊ. ನೋಡಿ, ಭಾರತ ದೇಶಕ್ಕೆ ನಾವ್ ಯಾರು ವಿರೋಧ ಮಾಡೋದಿಲ್ಲ. ಭಾರತ ದೇಶವನ್ನ ಸ್ವತಂತ್ರ ತಂದು ಕೊಡಿಸ್ಲಿಕ್ಕೆನೆ ಅಂತವರು ಕಾಂಗ್ರೆಸ್ ಪಕ್ಷದವ್ರನ್ನೇ ಪಕ್ಷ ಕಟ್ಟಿ ಕಾಂಗ್ರೆಸ್ ಅಂತ ಹೆಸರಿಟ್ಟು ಭಾರತ ದೇಶಕ್ಕೆ ತಮ್ಮ ಜೀವನವನ್ನ ಬಲಿ ಕೊಟ್ಟು ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಹೌದಾ? ಅಲ್ಲ, ಇಂಡಿಯಾ ಅನ್ನುವಂಥ ಒಂದು ಹೆಸರನ್ನ ಏನು ಅಪೋಸಿಷನ್ ಪಾರ್ಟಿಗಳು ಇಟ್ಕೊಂಡ್ರು. ಸೊ ಅಲ್ಲಿಗೇನೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ರಿ. ಇಷ್ಟು ಬೇಗನೆ ಹೆದರಿಕೆ ಇಲ್ಲ ಅಂತ ಇಟ್ಕೊಳ್ಳಿ. ಬಹಳ ದೊಡ್ಡ ನಾಯಕತ್ವ ಮೋದಿಜಿಯವ್ರದ್ದು. ಅವರ ಹೆಸರು ಕೂಡ ನಾವು ತಗೊಳ್ಬಾರ್ದು. ಬಹಳ ದೊಡ್ಡ ನಾಯಕತ್ವ ಅಂತ ಇಟ್ಕೊಳ್ಳಿ. ಇಷ್ಟಕ್ಕೇನೆ ಹೆದರಿ ಬಿಟ್ರೆ ಹೇಗೆ? ಬೇಡ ಅಲ್ಲ, ಸರಿ ಅಲ್ವಲ್ಲ? ಏನೇನು ಚೇಂಜ್ ಮಾಡ್ತಾರೆ, ಏನೇನು ಚೇಂಜ್ ಮಾಡ್ತಾರೆ ಹೇಳಿ ನೋಡೋಣ. ಹಾಗಾದರೆ ನಿಮ್ಮ ಹತ್ರ 10 ರೂಪಾಯಿ ಇದೆಯಾ? 10 ರೂಪಾಯಿ ಇದೆಯಾ? 1000 ಇದೆಯಾ? ನಿಮ್ಮ ಹತ್ರ 10 ರೂಪಾಯಿ 500 ರೂಪಾಯಿ ಇದೆಯಾ? ಅದ್ರ ಮೇಲೆ ಏನಂತ ಬರ್ದಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ದಿದೆ. ಅದೇ ಮೇಡಮ್, ಅದನ್ನು ಚೇಂಜ್ ಮಾಡ್ಬಿಡ್ತೀರಾ? ಭಾರತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದನ್ನ ಚೇಂಜ್ ಮಾಡ್ಬಿಡ್ತೀರ? ಭಾರತ್ ಜೋಡೋ ಅನ್ನೋ ಯಾತ್ರೆ ಮಾಡ್ತಾರೆ. ಆದ್ರೆ ಭಾರತ್ ಅನ್ನೋ ಹೆಸರಿಗೆ ಯಾರು ವಿರೋಧ ಅಂತ ಬಿಡಪ್ಪ, ನಾ ಎಲ್ಲಿ ಭಾರತ ದೇಶಕ್ಕೆ ವಿರೋಧ ಮಾಡ್ತೀವಿ? ಯಾರು ಭಾರತ ನ ವಿರೋಧ ಮಾಡ್ತಾ ಇದಾರೆ? ನೀನ್ ಬರೀ ಇಂಥದ ಕ್ವಶನ್ ಕೇಳ್ಬೇಡ ಇನ್ಮೇಲೆ ನನ್ನ. ಭಾರತ ದೇಶ ಇವತ್ತು ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ ಪಕ್ಷದವರ ತ್ಯಾಗ ಬಲಿದಾನ ಅದನ್ನ ಮೊದ್ಲ ತಿಳ್ಕೊ.